ಈ ಆಟನ ನಿಮ್ ಶಾಲೆಯಲ್ಲಿ ಹೇಳ್ಕೊಡಿ, ನಿಮ್ ಅಕ್ಕ ಪಕ್ಕದ ಮನೆಯವ್ರಿಗೆ ಹೇಳ್ಕೊಡಿ, ಹಾಗೆ ನಿಮ್ ಬೇರೆ ಸ್ನೇಹಿತರಿಗೂ ಹೇಳ್ಕೊಡಿ. ಆಮೇಲೆ ಇನ್ನೊಂದ್ ನೆನ್ಪಿರ್ಲಿ, ನೀವು ಒಂದ್ಸಲ ಆರಿಸ್ಕೊಂಡಿದ್ ಗುಂಪನೇ ಮತ್ತೆ ಇನ್ನೊಂದ್ಸಲ ಆರಿಸ್ಕೋಬಾರ್ದು. ಇವಾಗ ನೀವು ನದಿಗಳ ಗುಂಪು ತಗೊಂಡಿರ್ತೀರ, ಮತ್ತೆ ನೀವು ಅದನ್ನೇ ತಗೋಬಾರ್ದು, ಬೇರೆ ಗುಂಪನ್ನ ತಗೋಬೇಕು. ಸರಿ ತಾನೆ? ಹೊತ್ತಾಯ್ತು, ಬನ್ನಿ ಎಲ್ಲ ಮನೆಗೆ ಹೋಗೋಣ. ನೀನೇನಾ ಚೇಪಕಾಯಿಂದ ಬಿದ್ದಿದ್ದ ತಿನ್ನಲಿ? ಮಜಾ ಮಜಾ ಬಾರಿ ಮಜಾ, ರವಿವಾರ ರಜಾ ರಜಾ, ಆಟ ಊಟ ಓಟ ಮಜಾ, ಕುಣಿತ ಮಜಾ ಮಜಾ. ಚೆನ್ನಾಗಿದ್ದೀರ ಅಜ್ಜಿ? ಬಂದ್ರು ನನ್ ಮೊಮ್ಮಕ್ಳ, ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ರ. ಅಜ್ಜಿ ಒಂದೊಂದು ಹೊಸ ಆಟ ಹೇಳ್ಕೊಟ್ರು, ತುಂಬಾ ಚೆನ್ನಾಗಿದೆ. ಅರವಿಂದ್ ಅಣ್ಣ ಮತ್ತೆ ಪೂಜಾ ಅಕ್ಕನೆ ಹೇಳ್ಕೊಟ್ರ ಅಜ್ಜಿ. ಸುಮ್ನಿರೆ, ಅಜ್ಜಿಗೆ ಕೊಟ್ಟವ್ರು ಅಜ್ಜಿಗೆ ನಾಟಾಡಕ್ ಬರುತ್ತಾ? ಯಾಕೋ ನನ್ಗೆ ಯಾವ ಆಟ ಗೊತ್ತಿಲ್ವಾ? ಕೇಳಪ್ಪೋ ಕೇಳಿ, ಅಜ್ಜಿಗೆ ಆಟ ಆಡ್ಕೊಂಡ್ರಂತೆ. ಯಾಕೋ ನನ್ಗೆ ಅಣಗಿಸ್ತಾ ಇದ್ದೀರಾ? ನಿಮ್ಗೆಲ್ಲ ಆಟನು ಚೆನ್ನಾಗ್ ಗೊತ್ತಾ? ಎಲ್ಲ ಆಟ. ಹಾಗಾದ್ರೆ ನಿಮ್ಗೆ ಕಲ್ಲಾಟ ಆಡಕ್ ಬರುತ್ತಾ? ಯಾಕ್ರೋ ಒಬ್ಬರ ಮುಖ ಒಬ್ರು ಹಿಂಗು ತಿಂದು ಮಂಗನ್ ತರ ನೋಡ್ತಾ ಇದ್ದೀರಲ್ಲ, ಎಷ್ಟು ಜಂಬ ಮಾಡ್ತಾ ಇದ್ರಿ? ಬನ್ನಿ ಕಲ್ಲಾಟ ಆಡೋದನ್ನ ತೋರಿಸ್ತೀನಿ. ಇದೇನ್ರಪ್ಪ ಕಲ್ಲುಗಳು? ಎಷ್ಟು ಕಲ್ಲು? ಐದು. ಒಂದೇ ತಗೋಬೇಕು, ಒಂದು ಎರಡು. ಏನಂತೀರ ಮಕ್ಕಳ? ಏಯ್ ಎಲ್ಲಿದ್ದೀರಿ? ಪ್ರಾಚೀನ ಕಾಲದಿಂದಲೂ ಬಂದಂತ ಆಟ ಕಲ್ಲಾಟ. ಆಣಿಕಲ್ಲು, ಹಳಗುಣಿ ಮನೆ, ಚೌಕಾಬಾರ, ಪಗಡೆ, ಹುಲಿಮನೆ ರೂಢಿಯಲ್ಲಿರುವ ಕೆಲವು ಒಳಾಂಗಣ ಆಟಗಳು.
ಅಜ್ಜಿ ಇದನ್ನ ತಿಳಿದಷ್ಟು ಸುಲಭ ಅಲ್ಲ ಅಲ್ವಾ ಅಜ್ಜಿ? ಸುಲಭನೇ, ಇದ್ರಲ್ಲಿ ಏನ್ ಮಹಾ ಕಷ್ಟ? ಎಲ್ರು ಕಲೀರಿ, ಹಾ ಯಾರು ಬೇಕಾದ್ರೂ ಆಡಬಹುದು. ಆದ್ರೆ ಈ ಆಟಗಳಲ್ಲಿ ಕೆಲವು ನಿಯಮಗಳಿರುತ್ತೆ, ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಇದು ಅಸಾಧ್ಯ ಅನ್ನೋದು ಮಾತೇ ಇಲ್ಲ. ಇಷ್ಟೊತ್ತು ಈ ಆಟ ಆಡದ್ನಲ್ಲ, ನಿಮ್ಗೆಲ್ಲ ಏನ್ ಅನ್ನಿಸ್ತು? ಹೂನಜ್ಜಿ ತುಂಬಾನೇ ಇಷ್ಟ ಆಯ್ತು. ಅಜ್ಜಿ ಅಷ್ಟೊಂದ್ಸಲಿ ಕತ್ತು ಮೇಲೆ ಕೆಳಗೆ ಮಾಡೋದು ಕತ್ತು ವ್ಯಾಯಾಮ ಅನ್ಸುತ್ತಲ್ವಾ ಅಜ್ಜಿ? ಹಾಗೆ ಕಣ್ಗೂ ಅಷ್ಟೇ ವ್ಯಾಯಾಮ ಆಗುತ್ತಲ್ವಾ ಅಜ್ಜಿ? ಅಬ್ಬಾ, ಆ ಕಲ್ಲ ಹಾರಿಸ್ತಾ ಇಳಿತಾ ಇದ್ರೆ ಎಷ್ಟು ಏಕಾಗ್ರತೆ ಬೇಕು ಅಲ್ವಾ ಅಜ್ಜಿ? ಅಷ್ಟು ಏಕಾಗ್ರತೆ ನನ್ಗೇನಾದ್ರೂ ಇದ್ದಿದ್ರೆ ಶಾಲೆಯಲ್ಲಿ ಚೆನ್ನಾಗಿ ಓದ್ಬೋದಾಗಿತ್ತು. ಹಾ ನೋಡಿದ್ರ ಎಷ್ಟು ವಿಷಯ ಪತ್ತೆ ಹಚ್ಚಿದ್ರಿ. ಇದರಿಂದ ಕೈ ಬೆರಳುಗಳಿಗೆಲ್ಲ ವ್ಯಾಯಾಮ ಆಗುತ್ತೆ. ಮೇಲೆ ಕೆಳಗೆ ಹಿಂದೆ ಮುಂದೆ ಹಿಡಿಯೋದು ಬಿಚ್ಚೋದು ಮುಚ್ಚೋದು ಇದೆಲ್ಲ ಎಷ್ಟು ತರದ ವ್ಯಾಯಾಮ ಆಗುತ್ತೆ ಅಲ್ವಾ ಮಕ್ಕಳ? ಈ ಆಟ ಆಡ್ತಾ ಇದ್ರೆ ನಿಮ್ ಬುದ್ಧಿನೂ ಚುರುಕಾಗುತ್ತೆ, ಮತ್ತೆ ರಕ್ತದ ಚಲನೆ ಇರುತ್ತೆ. ನೀವ್ ಯಾವ ಕೆಲಸ ಮಾಡ್ಬೇಕಾದ್ರೂ ಲವಲವಿಕೆಯಿಂದ ಮಾಡ್ತೀರ. ಮತ್ ಒಬ್ರೇ ಇದೀವಲ್ಲ, ಹೊತ್ತು ಹೋಗಲ್ವಲ್ಲ, ಬೇಜಾರು ಅನ್ನೋ ಮಾತೇ ಇರಲ್ಲ. ಈ ಆಟ ಕಲ್ತ್ ಬಿಟ್ರೆ ಒಬ್ರೇ ಕುತ್ಕೊಂಡು ಆಟ ಆಡ್ಬೋದು, ಇಲ್ಲ ಎಷ್ಟು ಜನ ಕುತ್ಕೊಂಡು ಆಟನು ಆಡ್ಬೋದು. ನೀವು ಹೊರಗಡೆ ಆಟ ಆಡೋದ್ರಿಂದ ಮಳೆ ಗಾಳಿ ಬಿಸಿಲು ಇದೆಲ್ಲ ಭಯ, ಮನೆ ಒಳಗೆ ಈ ಆಟ ಆಡೋದ್ರಿಂದ ಯಾವ ಭಯನೂ ಇಲ್ಲ. ಕರೆಂಟ್ ಹೋದ್ರೂ ಚಿಂತೆ ಇರಲ್ಲ, ಕತ್ಲಿನಲ್ಲೇ ಈ ಆಟ ಆಡ್ಬೋದು. ಹಾ ಹೇಗಿರುತ್ತೆ ಅಲ್ವಾ, ದುಡ್ಡಿನ ಖರ್ಚುನೂ ಇರಲ್ವಲ್ಲ. ಹಾ ಅಂದ್ರೆ ಅಜ್ಜಿಗೂ ಆಟ ಬರುತ್ತೆ ಅಂತ ಒಪ್ಕೋತೀರ ಅಲ್ವಾ? ಹೂನಜ್ಜಿ ಖಂಡಿತ ಒಪ್ಕೊಂತೀವಿ. ಹಾ ಅಜ್ಜಿ ನಮ್ಗೆ ಗಾದೆ ಹೇಳ ಅಜ್ಜಿ. ಏನದು? ಸೀತಜ್ಜಿಗಿಂತ ಅಜ್ಜಿ ಇಲ್ಲ, ಕಲ್ಲಾಟಗಿಂತ ಆಟ ಇಲ್ಲ. ಆಯ್ತು ಮಕ್ಳೆ, ಸಂತೋಷ. ನಿಮಗೆ ಅಂತ ಕಡ್ಲೆಕಾಯಿ ಬೀಜ ಹುರಿದಿಟ್ಟಿದ್ದೀನಿ, ತಗೊಳ್ಳಿ ತಿನ್ನಿ. ಈ ಪದ್ಯಕ್ಕೆ ಇನ್ನೊಂದು ಸಾಲು ಸೇರಿಸ್ಲ? ಓ ಸೇರ್ಸು ಸೇರ್ಸು. ಸೀತಜ್ಜಿಗಿಂತ ಅಜ್ಜಿ ಇಲ್ಲ, ಕಲ್ಲಾಟಗಿಂತ ಆಟ ಇಲ್ಲ, ಕಡ್ಲೆ ಬೀಜಕ್ಕಿಂತ ರುಚಿ ಇಲ್ಲ. ತಗೋ ನೀನು. ಸೀತಜ್ಜಿಗಿಂತ ಅಜ್ಜಿ ಇಲ್ಲ, ಕಲ್ಲಾಟಗಿಂತ ಆಟ ಇಲ್ಲ, ಕಡ್ಲೆ ಬೀಜಕ್ಕಿಂತ ರುಚಿ ಇಲ್ಲ. ಸೀತಜ್ಜಿಗಿಂತ ಅಜ್ಜಿ ಇಲ್ಲ, ಕಲ್ಲಾಟಗಿಂತ ಆಟ ಇಲ್ಲ, ಕಡ್ಲೆ ಬೀಜ. ಆಟಗಳ ಮಹತ್ವ. ಆಟದಿಂದ ಮನಸ್ಸಿಗೆ ರಂಜನೆ ಸಿಗುತ್ತದೆ, ಎಲ್ಲರೂ ಕೂಡಿ ಆಡುವುದರಿಂದ ಒಗ್ಗಟ್ಟು ಬೆಳೆಯುತ್ತದೆ, ಪಂಗಡಗಳ ಭೇದ ಭಾವ ಅಳಿಯುತ್ತದೆ, ಸಂಘಟನಾ ಶಕ್ತಿಯು ವಿಕಾಸವಾಗುತ್ತದೆ, ದೈಹಿಕ ಮಾನಸಿಕ ಪ್ರಫುಲ್ಲತೆಯಿಂದಾಗಿ ಒಟ್ಟಾರೆ ಆರೋಗ್ಯ ಸುಧಾರಿಸುತ್ತದೆ, ಆಡಿದಣಿಯುವುದರಿಂದ ಹಸಿವು ಹೆಚ್ಚಾಗುತ್ತದೆ, ವೈವಿಧ್ಯಮಯ ಮಾಹಿತಿಗಳು ದೊರೆಯುತ್ತದೆ, ಏಕಾಗ್ರತೆಯನ್ನು ಬೆಳೆಸುತ್ತವೆ, ಸೋಲು ಗೆಲುವುಗಳನ್ನು ಸಮಾನ ಭಾವದಿಂದ ಸ್ವೀಕರಿಸುವ ಕಲೆಯನ್ನು ಅವು ಕಲಿಸುತ್ತವೆ, ಸ್ಪರ್ಧಾಭಾವವನ್ನು ಬೆಳೆಸುತ್ತವೆ. ಒಟ್ಟಾರೆ ಆಟಗಳು ಎಲ್ಲರ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿ ಹಾಗೂ ಉಪಕಾರಿ.